ಹೆಚ್ಚು ಜನ ಸೇರದಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನನ್ನು ಜಾರಿ ಮಾಡಲಾಗಿದೆ ಹಾಗೆ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಅಕ್ಷಯ ಡಿಜಿಟಲ್ಸ್ ಅಪೋಸಿಟ್ ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಾಲಾಜಿ ಟೆಂಪಲ್ ರೋಡ್ ಯಾದಗಿರ್ ಯಾದಗಿರಿ ಜಿಲ್ಲೆಯ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ಜಾತ್ರೆಯು ಇದೇ ತಿಂಗಳು ದಿನಾಂಕ 13ನೇ ತಾರೀಕಿಂದ 18ನೇ ತಾರೀಕು ನಡೀತಾ ಇತ್ತು ಒಮೈಕ್ರಾನ್ ಕೋವಿಡ್ನ 3ನೇ ಅಲೆಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಆದೇಶಗಳನ್ನು ಹೊರಡಿಸಿದೆ ಆ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಸೇರದಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನನ್ನು ಜಾರಿ ಮಾಡಲಾಗಿದೆ ಹಾಗೆ ಕುರಿಮರಿ ಹಾರಿಸುವ ಒಂದು ವಾಡಿಕೆ ಇದ್ದು ಅದನ್ನು ಕೂಡ ನಿಷೇಧಿಸಲಾಗಿದೆ ಜೊತೆಗೆ ಬಸ್ಸು ಮತ್ತು ಬೇರೆ ಬೇರೆ ವಾಹನಗಳಲ್ಲಿ ಬೇರೆ ಕಡೆಯಿಂದ ಜನ ಜಾಸ್ತಿಯಾಗಿ ಸೇರೋದನ್ನು ಕೂಡ ಕಡಿಮೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಮೈಲಾಪುರ ಗ್ರಾಮದ ಸುತ್ತಲೂ ಇರುವ 6 ರಸ್ತೆಗಳಿಗೆ ಕೂಡ 6 ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಅಲ್ಲಿ ತಡೆಯಲಾಗುವುದು ಅಲ್ಲಿ ಜೊತೆಗೆ ಆರೋಗ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಎಲ್ಲ ಜನರಿಗೂ ಕೂಡ ರ್ಯಾಟ್ ಟೆಸ್ಟ್ ಮಾಡಿ ಅಂದರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕೋವಿಡ್ ಟೆಸ್ಟ್ ಮಾಡಿ ಬಿಡುವ ಒಂದು ವ್ಯವಸ್ಥೆ ಮಾಡಲಾಗುವುದು ಆದಾಗ್ಯೂ ಕೂಡ ಜನರು ಯಾವುದೇ ಕಾರಣಕ್ಕೂ ಆ ದಿವಸ ಸೇರದೇ ಇರುವಂತೆ ನೋಡಿಕೊಳ್ಳಲಾಗುವುದು ಮತ್ತು ಸರಪಳಿ ಹರಿಯುವ ಒಂದು ಕಾರ್ಯಕ್ರಮದಲ್ಲಿ ಕೂಡ ಜನಸಂದಣಿಯಾಗದಂತೆ ತಡೆಗಟ್ಟಬೇಕಾಗಿದೆ ಆ ಸಂದರ್ಭದಲ್ಲಿ ಅಂತರ ಕಾಪಾಡಿಕೊಳ್ಳೋದು ಮಾಸ್ಕ್ ಧರಿಸೋದು ಮತ್ತು ಸ್ಯಾನಿಟೈಸರ್ ಬಳಸಿ ಕೋವಿಡನ್ನು ದೂರ ಇಡಬೇಕಾಗಿದೆ ಜೊತೆಗೆ ಈ ಅಷ್ಟೂ ದಿವಸ 13ನೇ ತಾರೀಕಿಂದ 18ನೇ ತಾರೀಕುವರೆಗೂ ಮದ್ಯಪಾನ ನಿಷೇಧ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಮಾಧ್ಯಮ ಮಿತ್ರರು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರ ನೀಡಿ ಹೆಚ್ಚು ಜನ ಸೇರದಂತೆ ನೋಡಿಕೊಳ್ಳಬೇಕಾಗಿದೆ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಸಹಕಾರ ನೀಡಿ ಕೋವಿಡನ್ನು ಹತ್ತಿಕ್ಕಲಿಕ್ಕೆ ಸಹಕಾರ ನೀಡಿ